ಎಲ್ಲ ವಿದ್ಯಾರ್ಥಿಗಳಿಗೆ ವಂದನೆಗಳು. ಇಂದು ನಾನು ಸೀತಾ ಸ್ವಯಂವರ ಈ ಪಾಠವನ್ನು ಮುಂದುವರಿಸ್ತಾ ಇದ್ದೇನೆ. ಕಳೆದ ತರಗತಿಯಲ್ಲಿ ಹೇಳಿದ್ದೇನೆ, ನಾನು ಜನಕ ಮಹಾರಾಜನು ವಿಶ್ವಾಮಿತ್ರನಲ್ಲಿ ನುಡಿಯುತ್ತಾನೆ, ಶ್ರೀರಾಮನು ಬಿಲ್ಲನ್ನು ಹೆದೆಯೇರಿಸುವ ಈ ಪಂಥದಲ್ಲಿ ಯಶಸ್ವಿಯಾದರೆ ಆಗ ಶೌರ್ಯವೇ ಶುಲ್ಕವಾಗಿರುವ ಕುವಲಯ ನಯನೆಯಾದ ಕಮಲದಂತೆ ಕಣ್ಣುಳ್ಳ ಸೀತೆಯನ್ನು ಆತ ಪಡೆಯುತ್ತಾನೆ. ಹೀಗೆ ವಿಶ್ವಾಮಿತ್ರರಲ್ಲಿ ವಿವರಿಸಿದ ಜನಕನು ಆ ಶಿವಧನುಸ್ಸನ್ನು ತರಲು ಆದೇಶವನ್ನು ನೀಡುತ್ತಾನೆ. ತತಃ ಅಷ್ಟಚಕ್ರ ಶಕಟಾಕೃಷ್ಟ ಮಂಜೂಕಾಶ್ರಿತಂ ನೃಣಾಂ ಪಂಚಭಿಃ ಶತೈಃ ಆನೀತಂ ಧನುಃ ಅದೃಶ್ಯತ. ನಂತರ ಪೆಟ್ಟಿಗೆಯಲ್ಲಿದ್ದ ಆ ಮಹಾಚಾಪವನ್ನು ಎಂಟು ಚಕ್ರಗಳಿರುವ ಬಂಡಿಯಲ್ಲಿ 500 ಜನರು ಎಳೆದು ತರುವುದನ್ನು ಎಲ್ಲರೂ ನೋಡ್ತಾರೆ. ವಿಶ್ವಾಮಿತ್ರ ಜಗಾದ ತ್ರಿಭುವನ ವಿಶ್ರುತಮಿದಂ ಗೃಹೀತ್ವಾ ಅಸ್ಯ ಪುರುಷೋಚಿತ ವ್ಯಾಪಾರ ಕ್ರಿಯತಾಂ. ಗುರುವಚನಂ ನಿಶಮ್ಯ ರಾಮ ತನ್ ಮಾಹೇಶ್ವರಂ ಧನು ಪ್ರಣಮ್ಯ ಜಗದ್ ವಿಸ್ಮಯಾಕುಲಿತಂ ಕುರುವನ್ ಲೀಲಯ ಜಗ್ರಾಹ. ನೋಡಿ, ವಿಶ್ವಾಮಿತ್ರ ಹೇಳ್ತಾನೆ, ರಾಮ 3 ಲೋಕಗಳಲ್ಲಿ ಸುಪ್ರಸಿದ್ಧವಾದ ಈ ಬಿಲ್ಲನ್ನು ಎತ್ತಿ ಪುರುಷೋಚಿತವಾದ ಕಾರ್ಯವನ್ನು ಮಾಡು ಅಂತ ಹೇಳಿ ತನ್ನ ಗುರುಗಳ ವಚನವನ್ನು ಕೇಳಿದ ಶ್ರೀರಾಮ ಆ ಮಾಹೇಶ್ವರ ಧನುಸ್ಸಿಗೆ ವಂದಿಸಿ ಇಡೀ ಜಗತ್ತನ್ನೇ ಆಶ್ಚರ್ಯಗೊಳಿಸುವಂತೆ ಅದನ್ನು ಹಿಡಿದೆತ್ತಿದ. ಬಹಳ ಒಂದು ರೀತಿ ಲೀಲೆಯಂತೆ ಆಟವಾಡುವ ರೀತಿಯಲ್ಲಿ ಅವನು ತಕ್ಷಣ ಅದನ್ನು ಹಿಡಿದೆತ್ತಿದ. ಅದ್ಭುತ ವಿಕ್ರಮ ಸಕ್ಷಣಾತ್ ಅಧಿಜ್ಯಂ ಧನು ಆದಾಯ ಸಮಾಕೃಷ್ಯ ಚ ಧನ್ವಿನಾಂ ದರ್ಪೇಣ ಸಹೈವ ತದ್ ಬಭಂಜ. ಅದ್ಭುತ ವಿಕ್ರಮಿ ಬಹಳ ಪರಾಕ್ರಮಿಯಾದ ರಾಮನು ಕ್ಷಣದೊಳಗೆ ಹಗ್ಗವನ್ನು ಬಿಗಿದು ಎಳೆದಾಗ ಆ ಬಿಲ್ಲು ಮುರಿದು ಹೋಗುತ್ತದೆ. ಅದರೊಂದಿಗೆ ಲೋಕದ ಎಲ್ಲ ಧನುರ್ವಿದ್ಯಾ ಪ್ರವೀಣರ ಗರ್ವವು ಮುರಿಯಿತು. ನೋಡಿ, ದರ್ಪೇಣ ಸಹ ಇವ ತದ್ ಬಭಂಜ. ಧನ್ವಿನಾಂ ಧನುರ್ವಿದ್ಯಾ ಪ್ರವೀಣರ ಗರ್ವ ಕೂಡ ಮುರಿಯಿತು, ಆ ಬಿಲ್ಲಿನೊಂದಿಗೆ ಮುರಿಯಿತು. ಭಜ್ಯಮಾನಸ್ಯ ಶಬ್ದೇನ ವಸುಧಾ ಚಕಂಪೆ. ಆ ಧನು ಅಥವಾ ಬಿಲ್ಲು ಮುರಿದಾಗ ಉಂಟಾದ ಶಬ್ದದಿಂದ ಭೂಮಿ ಕೂಡ ಕಂಪಿಸಿತು. ವಿಸ್ಮಯ ಉತ್ಸಾಹ ಹರ್ಷ ಪ್ರಣಯ ನಿರ್ಭರ ಜನಕ ಉವಾಚ ಧನ್ಯಾ ಖಲು ಮೇ ಪುತ್ರಿ ಯಯಾ ರಾಮ ಪತಿ ಪ್ರಾಪ್ತ ಬಹುಧಾ ವಿಸದೃಶಾ ಸಂಗಕಾರಿಣೋ ವಿಧೇಹೆ ವಾಚ್ಯತ ಅದ್ಯ ರಾಮಸೀತಾ ಸಮಾಗಮಾತ್ ನಿವೃತ್ತ. ಬಹಳ ಸಂತೋಷ ಆಗ್ತದೆ ಜನಕ ಮಹಾರಾಜನಿಗೆ. ವಿಸ್ಮಯ ಉಲ್ಲಾಸ ಉತ್ಸಾಹ ಪ್ರೇಮಗಳಿಂದ ಜನಕನು ಹೇಳ್ತಾನೆ, ಇಂತಹ ಪತಿಯನ್ನು ಅಂದರೆ ರಾಮನಂತಹ ಪತಿಯನ್ನು ಪಡೆಯುವ ನನ್ನ ಮಗಳು ಧನ್ಯಳೇ ಸರಿ. ಯಾವಾಗಲೂ ವಿಧಿಯ ಮೇಲೆ ಒಂದು ಅಪವಾದ ಇದೆ, ಅವನು ಹೆಚ್ಚಾಗಿ ಅನುರೂಪವಲ್ಲದ ಜೋಡಿಗಳನ್ನೇ ಅವ ಮಾಡ್ತಾನೆ ಅಂಥೇಳಿ, ಅನನುರೂಪವಾದ ಜೋಡಿಗಳನ್ನೇ ಬಹಳವಾಗಿ ಮಾಡುತ್ತಾನೆ ಎಂಬ ವಿಧಿಯ ಮೇಲಿನ ಅಪವಾದ ಇಂದು ಮಾತ್ರ ರಾಮಸೀತಾ ಸಮಾಗಮದಿಂದ ದೂರವಾಯಿತು. ಇಲ್ಲಿ ಮಾತ್ರ ಅನುರೂಪವಾದ ಜೋಡಿಯೇ ಆಗಿದೆ ಅಂತ ಹೇಳುವಂಥದ್ದು. ಶ್ರೀರಾಮನಿಗೆ ಅನುರೂಪಳಾದ ಪತ್ನಿ ಸೀತೆ, ಹಾಗೆ ಸೀತೆಗೆ ಅನುರೂಪನಾದ ಪತಿ ಶ್ರೀರಾಮ. ಈ ರೀತಿ ಬಹಳ ಸಂತೋಷದಿಂದ ಜನಕ ಮಹಾರಾಜ ಹೇಳ್ತಾನೆ, ನನ್ನ ದೂತರು ವೇಗವಾಗಿ ಈಗ ಅಯೋಧ್ಯೆಗೆ ಪ್ರಯಾಣ ಮಾಡಿ ದಶರಥನಿಗೆ ವಿಷಯವನ್ನು ನಿವೇದಿಸಲಿ. ಮೇದೂತಾಹ ತೂರ್ಣಂ ಅಯೋಧ್ಯಾಂ ಗತ್ವಾ ದಶರಥಾಯ ನಿವೇದಯಂತು ಪುಣ್ಯವಾನ್ ಸಹ ಪುತ್ರ ಪರಿಣಯೋತ್ಸವೇ ಅತ್ರ ಸಮಾಯಾತು. ಅವನು ಬಹಳ ಪುಣ್ಯಶಾಲಿಯಾದ ದಶರಥನು
ಪರಿವಾರ ಸಮೇತನಾಗಿ ಪುತ್ರನ ವಿವಾಹ ಮಹೋತ್ಸವಕ್ಕೆ ಆಗಮಿಸಲಿ ಅಂಥೇಳಿ ನನ್ನ ದೂತರು ಕೂಡಲೇ ಅಯೋಧ್ಯೆಗೆ ಪ್ರಯಾಣ ಮಾಡಿ ದಶರಥನಿಗೆ ವಿಷಯವನ್ನು ನಿವೇದಿಸಲಿ ಎನ್ನುವುದಾಗಿ ಜನಕರಾಜ ಆಜ್ಞೆಯನ್ನು ಮಾಡ್ತಾನೆ. ನಂತರ ಶ್ರೀಮಾನ್ ದಶರಥೋ ವಸಿಷ್ಠ ವಾಮದೇವ ಮಾರ್ಕಂಡೇಯ ಮಹಾಮುನಿ ಪುರಸ್ಸರ ಮಿಥಿಲಾಂ ಪ್ರತಸ್ಥೆ. ಶ್ರೀಮಾನ್ ದಶರಥನು ವಸಿಷ್ಠ ವಾಮದೇವ ಮಾರ್ಕಂಡೇಯ ಮುಂತಾದ ಮಹಾಮುನಿಗಳನ್ನು ಒಡಗೂಡಿ ಮಿಥಿಲೆಗೆ ಬಂದ. ರಾಜ ಜನಕ ಶ್ಲಾಘ್ಯ ಸಂಬಂಧಿ ಸಂಪದ ಪುರಸ್ಕೃತ್ಯ ವಸಿಷ್ಠಾದೀನ್ ಪ್ರಣಮ್ಯ ದಶರಥಂ ಜಗಾದ. ರಾಜನ್ ತ್ವಂ ರಾಘವಾರ್ಥಂ ಮಮ ಶೌರ್ಯ ಶುಲ್ಕಾಂ ಸುತಾಂ ಗೃಹಾಣ ಸಂಬಂಧೇ ಅಸ್ಮಿನ್ ಮಣಿಕಾಂಚನ ಯೋಗಃ ಸಂಜಾತಃ ಇತಿ. ಜನಕರಾಜನು ಪ್ರಶಂಸಾರ್ಹರಾದ ಸಂಬಂಧಿಗಳ ಸಮೂಹವನ್ನು ಪುರಸ್ಕರಿಸಿ ವಸಿಷ್ಠಾದಿಗಳಿಗೆ ವಂದಿಸಿ ದಶರಥನಲ್ಲಿ ಹೀಗೆಂದ. ರಾಜನ್, ಹೇ ರಾಜನೇ, ರಾಘವನಿಗೋಸ್ಕರ ಶೌರ್ಯವೇ ಶುಲ್ಕವಾದ ನನ್ನ ಸುತೆಯಾದ ಸೀತೆಯನ್ನು ಪರಿಗ್ರಹಿಸು. ಈ ಸಂಬಂಧವು ಸ್ವರ್ಣ ಹಾಗೂ ರತ್ನದ ಸಂಯೋಗದಂತೆ ಆಯಿತು. ನೋಡಿ, ಇಲ್ಲಿ ಮಣಿಕಾಂಚನ ಯೋಗ ಅಂತ ಹೇಳಿದರೆ ಸ್ವರ್ಣ ಹಾಗೂ ರತ್ನದ ಸಂಯೋಗದಂತೆ ಈ ಸಂಬಂಧವಾಯಿತು ಅಂದರೆ ಅನುರೂಪವಾದ ವಂಶವೇ ಈಗ ದೊರಕಿದೆ. ದಶರಥ ಅದಕ್ಕೆ ಹೇಳ್ತಾನೆ, ದಶರಥೋ ಅವದತ್ ಸುವಿಪುಲೇ ವಂಶೇ ಜನ್ಮ ವಿದ್ಯಾ ವಿಭೂಷಿತ ಮತಿಹಿ ಮಹಾಜನೈಹಿ ಸಂಬಂಧಶ್ಚ ಗುರುಜನ ಆಶೀರ್ವಾದ ಫಲಂ ಕಥ್ಯತೆ. ಅತ್ಯುತ್ತಮವಾದ ವಂಶದಲ್ಲಿ ಜನ್ಮ, ವಿದ್ಯೆಯಿಂದ ಅಲಂಕೃತವಾದ ಬುದ್ಧಿ, ಮಹನೀಯರಾದ ಜನರೊಡನೆ ಸಂಬಂಧ, ಇವೆಲ್ಲವೂ ಯಾವುದರ ಫಲ? ಗುರುಜನರ ಆಶೀರ್ವಾದಗಳ ಫಲ ಎಂದು ಹೇಳಲ್ಪಡುತ್ತದೆ. ಬಹಳ ವಾಗ್ಮಿಗಳಲ್ಲಿ ಶ್ರೇಷ್ಠರು ಯಾರು? ವಸಿಷ್ಠರು. ವಾಗ್ಮಿವರು ವಸಿಷ್ಠ ಪ್ರಸ್ತಾವೋಚಿತಂ ವಾಕ್ಯಂ ಉವಾಚ ಶುದ್ಧ ಅಭಿಜನಯೋ ಇವಯೋ ಅಯಂ ಶ್ಲಾಘ್ಯ ಸಂಬಂಧು ಜಾತಃ. ಸಂಪ್ರತಂ ತವ ಪುತ್ರ್ಯಾ ವೈವಾಹಿಕೋ ವಿಧಿಹಿ ಪ್ರವರ್ತತಾಂ. ಶುದ್ಧ ಸಂಸ್ಕಾರಯುಕ್ತರಾದ ನಿಮ್ಮಿಬ್ಬರ ನಡುವೆ ಅಂದರೆ ದಶರಥ ಮತ್ತು ಜನಕರ ನಡುವೆ ಶ್ಲಾಘ್ಯವಾದ ಸಂಬಂಧವು ಈಗ ಏರ್ಪಟ್ಟಿತು. ಆದ್ದರಿಂದ ಪುತ್ರಿಯ ವಿವಾಹ ವಿಧಿಗಳು ಆರಂಭವಾಗಲಿ ಎನ್ನುವುದಾಗಿ ವಸಿಷ್ಠರು ಹೇಳ್ತಾರೆ. ಆಗ ಜನಕ ಹೇಳ್ತಾನೆ, ಜನಕೋ ಅಬ್ರವೀತ್ ರಾಮಾಯ ಸೀತಾಂ ಲಕ್ಷ್ಮಣಾಯ ಚ ಊರ್ಮಿಲಾಂ ದದಾಮಿ. ನೋಡಿ, ರಾಮನಿಗೆ ಸೀತೆಯನ್ನು ಕೊಡ್ತೇನೆ, ಇನ್ನೊಬ್ಬಳು ಮಗಳಾದ ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ವಿವಾಹವನ್ನು ಮಾಡಿಕೊಡ್ತೇನೆ. ಇನ್ನು ಉಳಿದವರು ಇಬ್ಬರು ಭರತ ಮತ್ತು ಶತ್ರುಘ್ನರು. ಅಯಂ ಸಾನುಜೋ ಭರತಃ ಕುಶಧ್ವಜಸ್ಯ ಜಾಮಾತ ಭವತು. ಶತ್ರುಘ್ನ ಸಹಿತನಾದ ಭರತನು ಅಂದರೆ ಶತ್ರುಘ್ನ ಮತ್ತು ಭರತರು ಕುಶಧ್ವಜ ಜನಕನ ತಮ್ಮ ಕುಶಧ್ವಜನ ಅಳಿಯನಾಗಲಿ. ಅಂದರೆ ಭರತ ಮತ್ತು ಶತ್ರುಘ್ನರು ಜನಕರಾಯನ ತಮ್ಮನಾದ ಕುಶಧ್ವಜನ ಅಳಿಯನಾಗಲಿ. ಕುಶಧ್ವಜನ ಇಬ್ಬರು ಮಕ್ಕಳು ಮಾಂಡವಿ ಮತ್ತು ಶ್ರುತಕೀರ್ತಿ. ಮಾಂಡವಿಯನ್ನು ಭರತನಿಗೆ, ಹಾಗೆ ಶ್ರುತಕೀರ್ತಿಯನ್ನು ಶತ್ರುಘ್ನನಿಗೆ ವಿವಾಹ ಮಾಡಿ ಕೊಡಲಾಗುತ್ತದೆ. ತತಃ ಮಹಾದಾನ ಪುರಸ್ಸರು ಮಹಾರ್ಹ ಮಂಗಲೋದಾರಶ್ಚ ಮಹೋತ್ಸವ ಪ್ರಾವರ್ತತ. ಅನಂತರ ಸಹಜವಾಗಿ ಮಹಾದಾನಗಳು ನಡೆದವು. ಮಹಾಯೋಗ್ಯವು ಮಂಗಲಮಯವು ಉದಾರವೂ ಆದ ವಿವಾಹೋತ್ಸವವು ಆರಂಭವಾಯಿತು. ವಿವಾಹ ಉತ್ಸವವೇ ಅಲ್ಲಿ ಆರಂಭ ಆಯಿತು. ಅಗ್ನಿಸಾಕ್ಷಿಯೇ ರಾಜೀವಲೋಚನೋ ರಾಮ ಸರ್ವಾಭರಣ ಭೂಷಿತಾಯಾಹ ಸೀತಾಯಾಹ ಪಾಣಿಂ ಜಗ್ರಾಹ.
ಪವಿತ್ರ ಅಗ್ನಿಯ ಸಾಕ್ಷಿಯಾಗಿ. ವಿವಾಹ ವಿಧಿ ಅಂತ ಹೇಳುವಂಥದ್ದು ಅಗ್ನಿಯ ಸಮಕ್ಷಮದಲ್ಲಿ ನಡೆಯುವಂಥದ್ದು. ಅಂತಹ ಅಗ್ನಿ ಸಾಕ್ಷಿಯಾಗಿ ರಾಜೀವ ಲೋಚನನಾದ ಶ್ರೀರಾಮ, ಕಮಲದಂತೆ ವಿಶಾಲವಾದ ಕಣ್ಣುಳ್ಳವ. ರಾಜೀವ ಅಂದರೆ ಕಮಲ, ರಾಜೀವ ಲೋಚನ ಅಂದರೆ ಕಣ್ಣು ಅಂಥೇಳಿ, ಕಮಲದಂತಹ ಕಣ್ಣುಳ್ಳವ ಶ್ರೀರಾಮ. ಇಲ್ಲಿ ರಾಮನಿಗೆ ವಿಶೇಷಣವಾಗಿ ರಾಜೀವ ಲೋಚನ ಅಂತ ಹೇಳಿದ್ದಾರೆ. ರಾಜೀವ ಲೋಚನನಾದ ರಾಮನು ಸರ್ವಾಭರಣ ಭೂಷಿತೆಯಾದ ಸೀತೆಯ ಪಾಣಿಗ್ರಹಣವನ್ನು ಮಾಡಿದನು. ಭರತೋ ಮಾಂಡವೀಂ, ಲಕ್ಷ್ಮಣ ಊರ್ಮಿಲಾಂ, ಶತ್ರುಘ್ನ ಶ್ರುತಕೀರ್ತಿಂ ಪರಿಣಿನಾಯ. ಭರತನು ಮಾಂಡವಿಯನ್ನು, ಲಕ್ಷ್ಮಣನು ಊರ್ಮಿಳೆಯನ್ನು, ಹಾಗೆ ಶತ್ರುಘ್ನನು ಶ್ರುತಕೀರ್ತಿಯನ್ನು ಮದುವೆ ಮಾಡಿಕೊಂಡರು. ಹೀಗೆ ಬಹಳ ಸುಖಾಂತ್ಯವಾಗಿ ಎಲ್ಲ ರಾಜಕುಮಾರರ ವಿವಾಹ ಮಹೋತ್ಸವ ನಡೆಯುತ್ತದೆ. ಮುಂದಿನ ತರಗತಿಯಲ್ಲಿ ಹೊಸ ಪಾಠವನ್ನು ಆರಂಭಿಸುತ್ತೇನೆ. ಎಲ್ಲರಿಗೂ ವಂದನೆಗಳು.